ಸಿಮಿಲರ್ ಟು ದಿಸ್. ಅದಕ್ಕೆ ಮಿನಿಸ್ಟ್ರ್ ಬಂದಿರೋದ್ರಿಂದ ಸ್ವಲ್ಪ ತೀರ್ಮಾನಗಳನ್ನ ತಗೋಬಹುದು ಅವ್ರ ಪರವಾಗಿ, ಯಾಕೆಂದ್ರೆ ಅವ್ರ ಮಿನಿಸ್ಟ್ರಿ ಇರೋದ್ರಿಂದ ಸ್ವಲ್ಪ ಹಿಂದೆ ಹೋಗ್ಬೇಕು, ಸ್ವಲ್ಪ ತೀರ್ಮಾನಗಳನ್ನ ಚೆನ್ನಾಗಿ ತಗೋಬಹುದು, ಅದು ಈಸಿ ಆಗ್ತದೆ. ಅವರು ಕೂಡ ಮನವರಿಕೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ, ಅವರಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದು, ಅದೆಲ್ಲದೂ ಕೂಡ ಮೊನ್ನೆ ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಅದನ್ನ ಮಂತ್ರಿಗಳ ಎದುರುಗಡೆನೂ ಕೂಡ ನೀವು ಹೇಳಿ ಅಂತ ಹೇಳಿ ಅದನ್ನ ಹೇಳಿದ್ದೆ ನಾನು. ಇನ್ಮೇಲೆಲ್ಲ ಸರಿ ಮಾಡಬೇಕಾಗತ್ತೆ. ಹೊಸ ಸರ್ಕಾರ ಬಂತು, ಇವಾಗೆಲ್ಲ ವಿಲ್ ಸ್ಟಾರ್ಟ್ ಕಂಟ್ರೋಲಿಂಗ್ ಆ್ಯಂಡ್ ಅವ್ರದ್ದೇನಿದೆ ಡ್ಯೂಟಿ ಅಷ್ಟು ಮಾತ್ರ ಮಾಡಬೇಕು, ಅದು ಬಿಟ್ಟುಬಿಟ್ಟು ಬೇರೆ ವ್ಯವಸ್ಥೆಗೆಲ್ಲ ಅವಕಾಶಗಳನ್ನು ಕೊಡಲ್ಲ. ಆಮೇಲೆ ಯಾರ್ದಾರು ತಪ್ಪುಗಳಿಗೆ ಕಂಡು ಬಂದರೆ ನಿರ್ದಕ್ಷಿಣವಾಗಿ ಅವ್ರಿಗೆ ಇದಂತೂ ತಗೊಂಡೇ ತಗೊಳ್ತೀವಿ, ಏನೋ ಆಕ್ಷನ್ ತಗೊಳ್ಬೇಕಾಗತ್ತೆ. ಹಾಗೆ ಬಿಡೋಕ್ಕಾಗಲ್ಲ, ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದರೆ ಹಾಗೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲ, ಅಡ್ಮಿನಿಸ್ಟ್ರೇಷನ್ ಟೈಟ್ ಮಾಡಬೇಕು ಒಂದು, ಮತ್ತೇನಾಗಿದೆ ಸ್ಟಾಫ್ ಕೊರತೆಗಳಿದ್ದಾವೆ ಮೆಡಿಕಲ್ ಸರ್ವಿಸಸ್ಸಲ್ಲಿ, ಅದರ್ ದನ್ ಕಾಲೇಜ್. ಕಾಲೇಜಲ್ಲಿ ಕಂಪ್ಲೀಟ್ ಆಗಿರ್ತದೆ ಅದೊಂದು ಕಡೆಗೆ. ಈಗೇನಾಗುತ್ತೆ, ಯು ಹ್ಯಾವ್ ಡಯಾಲಿಸಿಸ್ ಮಿಷಿನ್, ಯು ಡೋಂಟ್ ಹ್ಯಾವ್ ಆಪರೇಟರ್ಸ್, ಅದಕ್ಕೆ ಹಂಗಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅದನ್ನು ಸ್ವಲ್ಪ ಹಿಡಿತದಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲದೂ ಕೂಡ ಕಂಪ್ಲೀಟ್ ಏ ಟು ಸೆಟ್. ದಿಸ್ ಇಸ್ ದ ಸೆಕೆಂಡ್ ಒನ್, ಈ ಒಂದು ವಾರದೊಳಗೆ ಎರಡನೇದು. ನಾನು ಅದಕ್ಕೆ ಅವ್ರು ಬರೋಷ್ಟಿಗೆ ಮುಂದೆ ಬರ್ತಾರೆ ಅಂದ್ಕೊಂಡಿದ್ದೆ, ಅದು ಇಷ್ಟು ಬೇಗ ಅಂತೇಳಿ. ಯಾಕಂದರೆ ಹಬ್ಬ ಆದಮೇಲೆ ಅಂತ ಹೇಳಿದರೆ ಮತ್ತೆ ಲೇಟ್ ಆಗ್ಬಿಡುತ್ತೆ ಅಂಥೇಳಿ ಇವತ್ತು ರಿವ್ಯೂ ನೀವು ಮಾಡ್ಕೊಂಡು ಹೋಗಿ ಅಂತ. ಯಾಕೆಂದರೆ ಕನ್ಸರ್ನ್ ಮಿನಿಸ್ಟರ್ಸ್ ಬಂದಾಗ ದೆನ್ ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರ ಜೊತೆಗೆ ಹೋಗ್ಬಿಟ್ಟು ಹೆಚ್ಚು ಅನುದಾನ ಬೇಕಾಗುತ್ತೆ, ಕೆಲವೆಲ್ಲ ರಿಸೋರ್ಸಸ್ ಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ, ಅದು ತಗೊಳ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಹಾಂ, ಅದು ಮುಂಚೆ 3 ವರ್ಷದಿಂದ ಗುಡ್ಲಿ ಪೂಜೆ ಆಗಿತ್ತು, ಶಂಕುಸ್ಥಾಪನೆ ಆಗಿತ್ತು. ಆದರೆ ಅರ್ಜೆಂಟ್ ಆಗಿ ಮಾಡಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ, ಒಂದು ಕಡೆಗೆ ಇರಲಿ ಏನೇ ಆಗಲಿ. ಆದರೆ ಅದು ಲೀಗಲ್ ಪ್ರಾಬ್ಲಮ್ ಇತ್ತು ಜಾಗದ್ದು. ಅದನ್ನು ನಾನು ಅಡ್ವೊಕೇಟ್ ಜನರಲ್ ಜೊತೆ ಕೂತ್ಕೊಂಡು ಹಗಲು ರಾತ್ರಿ ಸ್ವಲ್ಪ ಎಲ್ಲ ಸ್ಟ್ರಿಕ್ಟಾಗಿ ಮಾಡಿ ಅದು ಯಾವಾಗ ಆರ್ಡರ್ ಬಂತು ಅದು ಮಾರನೇ ದಿವಸನೇ ಇಮಿಡಿಯೇಟಾಗಿ ಮಿನಿಸ್ಟ್ರಿ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾಡಿ ಅಂತ ಹೇಳಿ ಎಲ್ಲ ಮುಗಿಸ್ಬಿಟ್ರು. ಸರ್, ಮೊನ್ನೆ ಬಂದಾಗ ಬಿಜೆಪಿಗೆ ಕ್ಯಾಪ್ಟನ್ ಇಲ್ಲದೆ ಇರೋಂಥದ್ದು, ಕ್ಯಾಪ್ಟನ್ ಬಂದಾಯ್ತು. ನಾನು ಕ್ಯಾಪ್ಟನ್ ಅಂತ ಹೇಳಿದರೆ ನಾನು ಯಾವುದಕ್ಕೆ ಹೇಳಿದೆ ಕ್ಯಾಪ್ಟನ್? ಬಿಜೆಪಿ ರಾಜ್ಯಾಧ್ಯಕ್ಷ ವಿಧಾನಸೌಧದೊಳಗೆ ಪ್ರಶ್ನೆ ಮಾಡಿ ಅವರು ಯಾರು ಕ್ಯಾಪ್ಟನ್ಲೆಸ್, ಅದು ಈಗ ಮಾಡ್ತಾರೆ ಅವ್ರು ಹೇಳ್ಕೊಂಡಿದ್ದಾರೆ. ಇಷ್ಟು ದಿವಸ ಯಾಕೆ ಕ್ಯಾಪ್ಟನ್ಲೆಸ್ ಆಯಿತು ಅಂತೇಳಿ ನಾನು ಹೇಳಿದ್ದು, ಇಷ್ಟು ದಿವಸ ಯಾರು ಪ್ರಶ್ನೆ ಕೇಳಬೇಕಲ್ಲ ಅದನ್ನು. ಆಮೇಲೆ ನಾನು ಇನ್ನೊಂದು ವಿಚಾರ ನೋಡಿದೆ, ನೀರಾವರಿ ಬಗ್ಗೆ ಇಲ್ಲಿರೋ ಸಂಸದರು ಒಂದು ಮಾತನ್ನು ಹೇಳಿದ್ದಾರೆ, ಅವರಪ್ಪವರೇ ಮುಖ್ಯಮಂತ್ರಿಗಳಾಗಿದ್ರಲ್ಲ ಅಂತೇಳಿ. ನಮ್ಮ ತಂದೆಯವರು ಇದ್ದಾಗಲೇ ಅದು ಕುರ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿದ್ದು, ಅದಾದಮೇಲೆ ಅವರು ಅಧಿಕಾರದಲ್ಲಿ ಇರಲಿಲ್ಲ. ಅವರಾದಮೇಲೆ ಅಧಿಕಾರದಲ್ಲಿ ಇದ್ದಿದ್ದು ಯಾರು ಸಂಸದರು ಹೇಳಿದ್ರಲ್ಲ ಅವ್ರ ತಂದೆಯವರೇ ಇದ್ದಿದ್ದು, ಅವಾಗ ಯಾಕೆ ಮಾಡಲಿಲ್ಲ ಅಂತೇಳಿ ಬಂತೆ ಹೊರತು ನಾನು ಯಾವತ್ತೂ ಕೂಡ ನೀರಾವರಿ ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳಿಲ್ಲ. ನಮ್ಮ ಹೋರಾಟದಿಂದ ಅಂತೇಳಿ ನಮ್ಮ ಮುಖಂಡರು ಎಲ್ಲರೂ ಹೇಳ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಇರ್ತದೆ. ಅದನ್ನು ಸುಮ್ಮನೆ ಇಲ್ಲದೆ ಇರೋದು ಹೇಳೋದನ್ನ ಬಿಡಬೇಕಾಗತ್ತೆ. ಎಲೆಕ್ಷನ್ ಹತ್ರ ಬಂದ ತಕ್ಷಣ ಇಂಥದ್ದು ನಡೆಯೋದಕ್ಕಾಗೋದಿಲ್ಲ. ಬೇಕಾದ ಸಮಸ್ಯೆಗಳಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟಿಂದ ಅರಣ್ಯ ತೊಂದರೆಗಳನ್ನು ಏನಿದ್ದಾವೆ, ಒಂದು ದಿವಸ ಧ್ವನಿ ಎತ್ತದೆ ಇರೋದು, ಅದೇ ಹಕ್ಕುಪತ್ರ ಎಲ್ಲದೂ ಕೂಡ ಅದನ್ನು ಮಾತಾಡಬೇಕಾಗತ್ತೆ. ಯಾರು ಮಾಡಿದ್ರು ಅವ್ರ ತಂದೆಯವ್ರನ್ನ ಬಂಗಾರಪ್ಪ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದರೆ ಬಂಗಾರಪ್ಪ ಅವರು ಇವತ್ತು ಕೂಡ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಈ ಹಾಸ್ಪಿಟ್ಲಿಗೂ ಅವರೇ ಕಾರಣ. ನೀವೆಲ್ಲರೂ ಏನಾದ್ರು ಶಿವಮೊಗ್ಗದಲ್ಲಿ ನೀರು ಕುಡಿತಾ ಇದ್ದೀರಿ ಅಂದರೆ ಸಂಸದರನ್ನು ಸೇರಿ ಅದು ಬಂಗಾರಪ್ಪ ಅವ್ರ ಕಾರಣ. ಅದಾದಮೇಲೆ ಡೆವಲಪ್ಮೆಂಟು ಬೇಕಾದಷ್ಟು ಜನರು ಮಾಡಿದ್ದಾರೆ, ಯಡಿಯೂರಪ್ಪವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅವ್ರು ಯಾಕೆ ಮಾಡಲಿಲ್ಲ ಅಂತೇಳಿ ಪ್ರಶ್ನೆ, ಅದಕ್ಕೆ ನಿಮಗೆ ಅದಕ್ಕೆ ಅಧಿಕಾರ ಕೊಟ್ಟಿದ್ರಲ್ಲ ನೀವು ಯಾಕೆ ಮಾಡಲಿಲ್ಲ, ನೀವು ಮಕ್ಕಳಾಗಿದ್ದಿರಲ್ಲ, ಅಪ್ಪನ ಹೆಸರು ತಗೊಂಡಿದ್ದಕ್ಕೆ ನಾನು ನಿಮಗೆ ಹೇಳಬೇಕಾಗತ್ತೆ. ನಿಮ್ಮ ತಂದೆಯವರು ಇದ್ರಲ್ಲಪ್ಪ, ಏನು ಮಾಡ್ತಾಯಿದ್ರಿ ಇವಾಗ, ಏನು ಮಾಡ್ತಾಯಿದ್ರಿ ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಅದನ್ನು ಫಸ್ಟ್ ಟೈಮ್ ಸಿ ಎಮ್ ಇದ್ದಾಗ ಮಾಡಲಿಲ್ಲ, ಸೆಕೆಂಡ್ ಟೈಮ್ ಆಗಲೂ ಮಾಡಲಿಲ್ಲ, ಅದಾದಮೇಲೆ ನಾವು ಹೋರಾಟ ಮಾಡಿದ ಮೇಲೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮಾತಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿತ್ವವಾಗಿ ಮಾತಾಡಬೇಕಾಗ್ತದೆ. ಅಲ್ಲ, ಅವ್ರು ಹೇಳ್ಕೊಳ್ತಾರೆ, ಅದು ತೀರ್ಮಾನ ಮಾಡೋರು ಹಣೆ ಬರಹ ಬರೆಯೋರು ರಾಜ್ಯದ ಜನತೆ ಮಾಡ್ತಾರೆ. ಹೋದ ಸತಿನೂ ಕೂಡ ಹೊಸ ಹೊಸದಾಗಿ ಅಧ್ಯಕ್ಷ ಎಲ್ಲ ಬಂದಿದ್ರು, ಭಾಳ ಭಾಷಣಗಳನ್ನೆಲ್ಲ ಮಾಡಿದ್ರು, ಜನರು ತೀರ್ಮಾನ ಮಾಡಿ ಕೊಟ್ಟು ಕಳಿಸಿದ್ರಲ್ಲ. ಅದಕ್ಕೆ ಅಧ್ಯಕ್ಷ ಬಂದ ತಕ್ಷಣ ಆಗೋದಿಲ್ಲ, ಅದು ಜನರ ವಿಶ್ವಾಸ ತಗೊಳ್ಬೇಕಾಗತ್ತೆ. ಅದನ್ನು ನಾನು ಒಂದೇ ಮಾತಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಿ ಜೆ ಪಿಯವರು ವಿಶ್ವಾಸವನ್ನು ವಿಧಾನಸಭೆ ಚುನಾವಣೆಯಲ್ಲೂ ಕಳ್ಕೊಂಡಿದ್ರು.
ಈಗಲೂ ಕೂಡ ಕಂಡುಕೊಂಡಿದ್ದಾರೆ. ಅನುಕೂಲ ಆಗುತ್ತಲ್ಲ, ಚುನಾವಣೆ ಆಗಲಿ, ಈಗ ಅಧ್ಯಕ್ಷ ಆಗಿದ್ದಾರೆ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ಮೇಲೆ ತಾನೇ ತೀರ್ಮಾನ ಮಾಡೋದು. ನಾನು ಅವರಿಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಎರಡು ಪಕ್ಷಗಳು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಅದು ಜನರು ಯೋಜನೆಗಳನ್ನು ಯಾರು ನಮಗೆ ಅನುಕೂಲ ಮಾಡ್ತಾರೆ, 2,000 ರೂಪಾಯಿ ಕೊಟ್ಟಿರೋದು ಇಂಥ ಯೋಜನೆ ಯಾರು ಮಾಡಿದ್ರ ಇಲ್ಲಲ್ಲ, ಉಚಿತವಾಗಿ ಬಸ್ಸಲ್ಲಿ ಓಡಾಡೋದು ಯಾರಾದರೂ ಮಾಡಿದ್ರೆ ಇಲ್ಲಲ್ಲ ಅವ್ರು ಮಾಡಿದ್ರಂತ, ಇದೆಲ್ಲದೂ ಉತ್ತರ ಬರ್ತವೆ, ಅದು ಬಂದ ಮೇಲೆ ಬರ್ತವೆ. ನಾನು ಅದನ್ನು ನನಗೆ ಗೊತ್ತಿಲ್ಲ, ಅದು ಪಕ್ಷ ತೀರ್ಮಾನ ಮಾಡುತ್ತೆ. ನಾನು ವೈಯಕ್ತಿಕವಾಗಿ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ, ಪಕ್ಷದ ವೇದಿಕೆಯಲ್ಲಿದ್ದ ಪಕ್ಷದ್ದು ಮಾತಾಡಬೇಕು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.